ಬುದ್ಧಿಗಳು ನಮ್ಮ ಜೊತೆಗೆ ಇದ್ದಾರೆ, ನಮ್ಮನ್ನು ಬಿಟ್ಟು ಹೋಗಿಲ್ಲ. ಅವರ ಚಿಂತನೆಯ ಮೂಲಕ, ಅವರ ಸಿದ್ಧಾಂತಗಳ ಮೂಲಕ, ಅವರು ನಡೆದಾಡಿದ ದಾರಿಗಳ ಮೂಲಕ ಇವತ್ತು ಇಲ್ಲಿ ನೋಡಿದ್ರೆ ಲಕ್ಷಾಂತರ ಜನ ಬಂದು ಅವರ ಒಂದು ಆಶೀರ್ವಾದ ಪಡೆಯಲು ಬಂದಿದ್ದಾರೆ. ನಾನಂತೂ ಪ್ರತಿ ವರ್ಷ ಬಂದು ಅವರು ಆಶೀರ್ವಾದ ಪಡಿತಾ ಇದ್ದೆ, ಪ್ರತಿ ತಿಂಗಳೂ ಬರ್ತಾ ಇದ್ದೆ. ಹೋದ ಹುಟ್ಟಿದ ಹಬ್ಬನೂ ಸ್ವಾಮಿಗಳ ಜೊತೆ ಆಚರಿಸ್ಕೊಂಡೆ. ತುಂಬ ನೋವಾಗುತ್ತೆ, ಒಂದು ನಡೆದಾಡುವ ದೇವ್ರನ್ನ ಕಳ್ಕೊಂಡಿದ್ದೀವಿ ಅಂತ. ಆದರೆ ಒಂದೆಲ್ಲ ಒಂದು ಸಮಾಧಾನ, ಇಷ್ಟು ಲಕ್ಷಾಂತರ ಜನ, ಇಷ್ಟು ಭಕ್ತಾದಿಗಳನ್ನ ನೋಡಿ ಅವರು ನಡೆದಾಡಿದ ದಾರಿ, ಯಾವುದೇ ಒಂದು ಜಾತಿ ಧರ್ಮ ನೋಡ್ದೇನೆ ಬಡವ್ರನ್ನ, ಅವ್ರಿಗೆ ಅನ್ನದಾಸೋಹ ಅಕ್ಷರ ದಾಸೋಹ ನೀಡಿ ಇವತ್ತು ನನ್ನ ಕಣ್ಣು ಮುಂದೆ, ನಮ್ಮೆಲ್ಲರ ಕಣ್ಣು ಮುಂದೆ ನೋಡ್ಬೋದು ಲಕ್ಷಾಂತರ ಜನ ಅವರ ಒಂದು ಚಿಂತನೆ, ಅವರ ಒಂದು ಸಿದ್ಧಾಂತಗಳಿಂದ ಎಷ್ಟು ಪ್ರಭಾವಿಯಾಗಿದ್ದಾರೆ ಅಂತ ಇವತ್ತು ನೋಡಿ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತದೆ. ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ, ಆದರೆ ತುಂಬ ನೋವಾಗಿದೆ ನಮ್ಮ ನಡೆದಾಡುವ ದೇವ್ರನ್ನ ಕಳ್ಕೊಂಡು. ಅಷ್ಟೇ ಹೇಳಬಲ್ಲೆ. ಇವತ್ತು ನಾವೆಲ್ಲ ಒಂದು ತಿಳ್ಕೋಬೇಕು, ಈ ಲಕ್ಷಾಂತರ ಜನ ನಮ್ಮ ಕಣ್ಣು ಮುಂದೆ ನೋಡಿದಾಗ ಅವರು ಹಾಕಿದ ದಾರಿ, ಅವರು ಮಾಡಿದ ಚಿಂತನೆಗಳು, ಅವರು ನಮಗೆ ಕಲಿಸ್ಕೊಟ್ಟ ಸಿದ್ಧಾಂತಗಳನ್ನ ಪಾಲಿಸಬೇಕು. ಅವ್ರ ಆಶೀರ್ವಾದನ ಪಡೆದಿದ್ದೀವಿ, ಅವರಿಗೆ ಒಂದು ನಾವು ವಾಪಸ್ ಏನಾರ ಒಂದು ಚೂರಾರ ಒಂದು ಸೇವೆ ಮಾಡಬೇಕು ಅಂದರೆ ಮಾಡ್ಬೋದು, ಅಂದರೆ ಅವ್ರು ನಡೆದಾಡಿದ ದಾರಿಯಲ್ಲಿ ನಡೆದಾಡಬೇಕು ಅಂತ ಅಷ್ಟೇ. ನಮ್ಮ ಭಾರತ ರತ್ನದ ಬಗ್ಗೆ ಏನು ಹೇಳೋದು, ಸಿತಾರ್ ಬಾರಿಸಿದವ್ರಿಗೆ ಕೊಟ್ಟಿದ್ದಾರೆ, ಸಚಿನ್ ಕ್ರಿಕೆಟ್ ಆಡಿ ಅವ್ರಿಗೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಲಕ್ಷಾಂತರ ಜನಕ್ಕೆ, ಬಡವರಿಗೆ, ಯಾವುದೇ ಒಂದು ಜಾತಿ ಧರ್ಮಗಳನ್ನು ನೋಡದೆ ಅವ್ರನ್ನೆಲ್ಲ ವಿದ್ಯಾಭ್ಯಾಸ ಕೊಟ್ಟು, ಅನ್ನದಾಸೋಹ ಕೊಟ್ಟು, ಅಕ್ಷರದಾಸೋಹ ಕೊಟ್ಟು ಅವ್ರಿಗೆ ಕೊಟ್ಟಿಲ್ಲ ಅಂತಂದರೆ ನಿಜವಾಗ್ಲೂ ನಾಚಿಕೆ ಕೇಡು. ಇಲ್ಲೇ ಯಾರೋ ಹಿಂದೆ ನೋಡ್ತಾ ಇದ್ದೆ ನಿಮ್ಮ ದೂರವಾಣಿ ನಿಮ್ಮ ಮೂಲಕನೇ, ಇವತ್ತಿರೋ ಎಲ್ಲ ನಮ್ಮ ಪಾರ್ಲಿಮೆಂಟಿನ ಮೆಂಬರ್ಸ್ಗಳು ರೆಸಿಗ್ನೇಷನ್ ಕೊಟ್ಟರೆ ಯಾಕೆ ಕೊಡಬಾರ್ದು, ಕೊಡಲ್ಲ, ಕೊಟ್ಟೆ ಕೊಡ್ತಾರೆ ಅಂತ. ಕೇಂದ್ರಕ್ಕೆ ಪ್ರತಿಯೊಂದು ರಾಜಕಾರಣಿಗಳು, ಈ ಕರ್ನಾಟಕದ ಪ್ರತಿಯೊಂದು ಎಮ್ ಎಲ್ ಎಗಳು ಒಂದು ಶಿಫಾರಸು ಮಾಡೋದಕ್ಕಷ್ಟೇ ಅಲ್ಲ, ಹೋರಾಟ ಮಾಡಬೇಕು. ಅವ್ರಿಗೆ ಈಗಲಾರ ಒಂದು ನಾನೋದಯ ಆಗಿ ನಮ್ಮ ಸಿದ್ಧಗಂಗಾ ಶ್ರೀಗೆ ಒಂದು ರತ್ನ, ಭಾರತ ರತ್ನ ನೀಡಲೇಬೇಕು ಅಂತ. ಯಾಕಂತಂದರೆ ಒಂದು ಕ್ರಿಕೆಟ್ ಆಡಿದ್ದಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ಒಂದು ಸಿತಾರ್ ಬಾರಿಸಿದ್ದಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ಈ ಥರ ಒಂದು ಜನಸೇವೆ ಮಾಡಿ, ಈ ಥರ ಒಂದು ಅಕ್ಷರದಾಸೋಹ ಮಾಡಿ, ಈ ಥರ ಒಂದು ಜಾತ್ಯತೀತವಾಗಿ ಜನನ್ನೆಲ್ಲ ಒಟ್ಟುಗೂಡಿಸಿ ಇವತ್ತು ಕಣ್ಣು ಮುಂದೆ ನೋಡ್ಬೋದು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಪ್ರಭಾವಿಯಾಗಿದ್ದಾರೆ. ಅವ್ರಿಗೆ ಕೊಡದೆ ಇನ್ಯಾರು ಕೊಡ್ತೀರ? ಮಾತುಗಳಕ್ಕೆ ನಾವು ಕೇಳಬಾರ್ದು, ಡಿಮ್ಯಾಂಡ್ ಮಾಡಬೇಕು ಅನ್ಸ.